ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಿರುವಂತಹ ಈ ಟೈಮ್ನಲ್ಲಿ ಹೊಸ ಹೊಸ ಕೆಲಸ ಹುಡ್ಕೊಂತಾನೆ ಇದೆ, ಎಂತೆಂಥ ವಿಚಿತ್ರ ಕೆಲಸಗಳೆಲ್ಲ ಬರ್ತಾ ಇದೆ. ಬಟ್ ಇವತ್ತು ನಾನೊಂದು 10 ಕೆಲಸಗಳನ್ನು ಹೇಳಲಿಕ್ಕಿದ್ದೀನಿ, ಹೀಗೆ ಕೂಡ ಜನರು ಮಾಡ್ತಿದ್ದಾರೆ ಅಂತ ಹೇಳಿ ಖಂಡಿತ ನಿಮ್ಮನ್ನು ಶಾಕ್ ಮಾಡಿಸುತ್ತೆ. ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ. ಫಸ್ಟ್ ಒನ್, ಬಾಯ್ ಫ್ರೆಂಡ್ ರೆಂಟ್, ಅಂದರೆ ಬಾಯ್ ಫ್ರೆಂಡ್ನ ಬಾಡಿಗೆಗೋಸ್ಕರ ತಗೊಳ್ಳುವಂಥದ್ದು. ಇಂತಹ ಕೆಲಸ ನೋಡಿದ್ರಾ, ಈಗ ಜಪಾನ್ನಲ್ಲೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗಿರಿಗೆ ಬಾಯ್ ಫ್ರೆಂಡ್ ಚೆನ್ನಾಗಿ ಸಿಗಲ್ಲ ಅಂತ ಹೇಳೋ ಬೇಜಾರಿದ್ರೆ, ಇಲ್ಲ ಕೆಲಸಕ್ಕೆ ಹೋಗಿ ಹೋಗಿ ತುಂಬ ಟೆನ್ಷನ್ ಆಯಿತು, ನನಗೊಂದು ಬಾಯ್ ಫ್ರೆಂಡ್ ಬೇಕು ಅಂತ ಹೇಳುವಂಥ ಆಸೆ ಇದ್ದರೆ, ಅವ್ರು ಬಂದ್ಬಿಟ್ಟು ಬಾಯ್ ಫ್ರೆಂಡ್ನ ರೆಂಟ್ಗೆ ಬಾಡಿಗೆಗೆ ತಗೊಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಆ್ಯಪ್ ಇರುತ್ತೆ, ಆ ಆ್ಯಪಲ್ಲಿ ಹುಡುಗರೆಲ್ಲ ಯಾರೆಲ್ಲ ಹುಡುಗರು ರೊಮ್ಯಾಂಟಿಕ್ ಆಗಿದ್ದಾರೋ, ಚೆನ್ನಾಗಿ ಲವ್ ಮಾಡ್ತಾರೋ, ಚೆನ್ನಾಗಿ ಹುಡುಗಿನ ಖುಷಿ ಖುಷಿಯಾಗಿ ಇಟ್ಕೊತಾರೋ, ಅವರೆಲ್ಲ ಬಂದ್ಬಿಟ್ಟು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತೆ. ಅವರ ಫೇಸು, ಅವರ ಐಡೆಂಟಿಟಿ, ಅವರ ಡೀಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತೆ. ಅವ್ರಿಗೆ ಎಷ್ಟು ಹಣ ಬೇಕು ಅಂತಲೂ ಹಾಕ್ಕೊಳ್ತಾರಂತೆ. ಸೊ ಅದನ್ನು ಬಂದ್ಬಿಟ್ಟು ಹುಡುಗಿರು ನೋಡ್ತಾರೆ, ನೋಡ್ಬಿಟ್ಟು ನಮಗೆ ಯಾರು ಓಕೆ ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ಟು ಅವರನ್ನು ತಗೊಂತಾರಂತೆ. ಅದು ದಿನದ ಲೆಕ್ಕದಲ್ಲಿ, ತಿಂಗಳು ಲೆಕ್ಕದಲ್ಲಿ ಅವ್ರು ತಗೊಂತಾರೆ ಹಣ ಕೊಟ್ಟು. ಸೊ ಅವ್ರು ಬಂದ್ಬಿಟ್ಟು ಬಾಯ್ ಫ್ರೆಂಡ್ ಆಗಿರ್ತಾರೆ. ಆ್ಯಂಡ್ ಬಾಯ್ ಫ್ರೆಂಡ್ ಆಗಿರುವಂತಹ ಟೈಮ್ನಲ್ಲಿ ಆ ಹುಡುಗಿ ಏನೆಲ್ಲ ಹೇಳ್ತಾಳೋ ಆ ಎಲ್ಲ ಮಾತುಗಳನ್ನು ಆ ಹುಡುಗ ಕೇಳಬೇಕು. ಆ್ಯಂಡ್ ಆಲ್ಸೋ ಲಿಮಿಟ್ಸ್ನ ಯಾವ ರೀತಿಯಲ್ಲೂ ದಾಟಲೇಬಾರ್ದು ಅಂತ ಹೇಳೋ ರೂಲ್ಸ್ ಎಲ್ಲ ಇರುತ್ತೆ. ಸೊ ಆ ಹುಡುಗಿ ಹೇಳುವಂಥದ್ದನ್ನು ಮಾಡಿಕೊಂಡು, ಆ ಹುಡುಗಿನ ಖುಷಿ ಖುಷಿಯಾಗಿಟ್ಕೊಂಡು ಫುಲ್ ರೊಮ್ಯಾಂಟಿಕ್ ಆದಂತಹ ಥಿಂಗ್ಸ್ನ ಮಾಡಿಕೊಂಡು ಬಾಯ್ ಫ್ರೆಂಡ್ಸ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ಅವರಿಗೆ ಸಂಬಳ ಸಿಗುತ್ತೆ. ಎರಡನೇದು ಪ್ರೊಫೆಷನಲ್ ಮೋನಸ್. ಇದು ಬಂದ್ಬಿಟ್ಟು ಚೈನಾದಲ್ಲಿ ಮೇನ್ ಆಗಿ ನಡೀತಾ ಇದೆ, ಬಟ್ ಇಂಡಿಯಾದಲ್ಲಿ ಕೂಡ ಇದು ಕೆಲವೊಂದು ಕಡೆ ಇದೆ, ಕೆಲವೊಂದು ಗ್ರಾಮದ ಕಡೆಯೆಲ್ಲ ಈಗಲೂ ಸಮೇತ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ಯಾರಾದರೂ ಸತ್ತರೆ ಬಂದ್ಬಿಟ್ಟು ಅವ್ರ ಮನೆಯಲ್ಲಿ ಆಳಕ್ಕೋಸ್ಕರ ಜನವನ್ನು ಹಣ ಕೊಟ್ಟು ಕರೆಸ್ತಾರೆ. ಸೊ ಆ ಜನ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಹಾಡಾಡ್ತಾರೆ. ಸತ್ತವರಿಗೆ ಅಂತೇಳಿ ಕೆಲವೊಂದು ಹಾಡಿರುತ್ತೆ, ಆ ಹಾಡನ್ನು ಹಾಡ್ಬಿಟ್ಟು ಚೆನ್ನಾಗಿ ಹತ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಇದಕ್ಕೋಸ್ಕರ ಅವರಿಗೆ ಹಣನೂ ಸಿಗುತ್ತೆ. ಇಂಥ ಒಂದು ಕೆಲಸನೂ ಜನರು ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇದು ಚೈನಾದಲ್ಲಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆದ ಮೇನ್ ಆದಂತಹ ಕೆಲಸ ಅಂತೆ. ಇದು ಮಾಡಲೇಬೇಕಂತೆ ಜನರು, ಅದಕ್ಕೋಸ್ಕರ ಜನರನ್ನು ತುಂಬ ಹಣ ಕೊಟ್ಟು ಕರೆಸ್ಕೊಂತಾರಂತೆ. ಮೂರನೇದು ಹ್ಯಾರ್ ಸೆಲ್ಲರ್ಸ್. ಇದು ಬಂದ್ಬಿಟ್ಟು ಮೇನ್ ಆಗಿ ರಷ್ಯಾದಲ್ಲಿ ನಡೀತಿದೆ, ಬಟ್ ಬೇರೆ ಕಡೆಯಲ್ಲೂ ಬಂದ್ಬಿಟ್ಟು ಇದನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಏನಂದರೆ, ಈಗ ವಿಗ್ ಮಾಡ್ತಾರಲ್ವಾ, ವಿಗ್ ಮಾಡೋಕ್ಕೋಸ್ಕರ ಒಳ್ಳೆ ಕೂದಲು ಬೇಕು, ಚೆನ್ನಾಗಿ ಹೆಲ್ದಿ ಆಗಿರೋದು, ಶೈನಿಯಾಗಿ ಸಾಫ್ಟ್ ಆಗಿರೋ ಕೂದಲು, ಆ್ಯಂಡ್ ಆಲ್ಸೋ ಒಂದೇ ಥರ ಇರೋ ಕೂದಲು ಬೇಕು. ಬಟ್ ಅಂತಹ ಕೂದಲಿಗೆ ಎಲ್ಲಿ ಹೋಗೋದು, ಅದಕ್ಕೋಸ್ಕರ ಕೂದಲು ಬೆಳೆಸೋರು ಅಂತೇಳಿ ಜನರು ಇರ್ತಾರಂತೆ. ಅವ್ರೇನು ಮಾಡ್ತಾರೆ, ಕೂದಲನ್ನು ವಿಗ್ಗಿಗೋಸ್ಕರ ಅಂತಲೇ ಬೆಳೆಸ್ತಾರೆ. ಬೆಳೆಸ್ಬಿಟ್ಟು ಅದನ್ನು ಲಾಸ್ಟಿಗೆ ಕಟ್ ಮಾಡಿಬಿಟ್ಟು ವಿಗ್ಗಿಗೆ ಕೊಟ್ಬಿಡ್ತಾರೆ. ಒಳ್ಳೆ ಕೂದಲಾಗಿದ್ರೆ $300 ತನಕ ಅವರಿಗೆ ಹಣ ಸಿಗುತ್ತಂತೆ. ಸೊ ಇದನ್ನು ಕೂಡ ಒಂದು ಕೆಲಸವಾಗಿ ಜನರು ಮಾಡ್ತಾ ಇದ್ದಾರೆ. ನಾಲ್ಕನೇದು ಸಬ್ವೆ ಕ್ರ್ಯಾಮರ್ಸ್. ಈಗ ಜಪಾನ್, ಚೈನಾ ಇಂತಹ ಕಂಟ್ರೀಸಲ್ಲೆಲ್ಲ ಬಂದ್ಬಿಟ್ಟು ಪೀಕ್ ಹವರ್ಸ್ನಲ್ಲಿ, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ತುಂಬ ಪೀಕ್ ಹವರ್ಸ್ ಇರುತ್ತೆ, ಎಲ್ಲರೂ ಬಂದ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾರೆ, ಮನೆಯಿಂದ ಕೆಲಸಕ್ಕೆ ಹೋಗ್ತಾರೆ. ಇಂತಹ ಟ್ರಾನ್ಸ್ಪೋರ್ಟೇಷನ್ ನಡೀತಿರುವಾಗ ಅವರು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಸಬ್ವೆನ. ಸಬ್ವೆನ ತುಂಬ ಯೂಸ್ ಮಾಡ್ತಾರೆ, ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ, ಸಬ್ವೆಗೆ ಹತ್ತಬೇಕಾದ್ರೆ ತುಂಬ ಜನ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಡೋರಲ್ಲೇ ನಿಂತ್ಕೊಂಡು ಜಗಳ ಮಾಡ್ತಿರ್ತಾರೆ, ನಾನೇ ಮುಂದೆ ನಾನೇ ಮುಂದೆ ಅಂತ ಹೇಳಿ ತುಂಬ ಜನ ಜಗಳ ಮಾಡ್ತಿರ್ತಾರೆ. ಅದರಿಂದ ಒಳಗೆ ಬೇಗ ಜನರು ಹೋಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಜನನ ಇಟ್ಟಿದ್ದಾರೆ, ಅವರೇ ಸಬ್ವೆ ಕ್ರ್ಯಾಮರ್ಸ್ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ, ಜನನ ಒಳಗೆ ದೂಡುವಂಥದ್ದು ಅವರ ಕೆಲಸ. ಸೊ ಜನನ ಒಳಗೆ ದೂಡಲಿಕ್ಕೆ ಅಂತಲೇ ಅವರಿಗೆ ಸಪ್ರೇಟಾಗಿ ಯೂನಿಫಾರ್ಮ್ ಕೊಟ್ಟು ಅಲ್ಲಿ ಜನನ ಅಪಾಯಿಂಟ್ ಮಾಡಿ ಇಟ್ಟಿದ್ದಾರೆ. ಐದನೇದು ಫರ್ನಿಚರ್ ಟೆಸ್ಟರ್. ಈಗ ಫರ್ನಿಚರ್ ಮಾಡುವಂತಹ ಜಾಗದಲ್ಲೆಲ್ಲ ಬಂದ್ಬಿಟ್ಟು ಚೇರ್ ಆಗಿರಲಿ ಬೆಡ್ ಆಗಿರಲಿ ಮಾಡ್ತಾರೆ, ಬಟ್ ಅದು ಕಂಫರ್ಟೇಬಲ್ ಇದೆಯಾ ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡ್ತಾರೆ, ಹೇಗೆ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಜನ ಇಟ್ಟಿರ್ತಾರೆ. ಅವ್ರಿಗೇನು ಕೆಲಸ ಅಂತ ಹೇಳಿದ್ರೆ, ಆ ಚೇರ್ ಇಲ್ಲ ಆ ಬೆಡ್ಡಲ್ಲಿ ಫುಲ್ಲಾಗಿ ಕೂತ್ಕೊಳ್ಳೋದು, ಆರಾಮಾಗಿ ಇಲ್ಲ ಮಲಗೋದು, ಅವ್ರಿಗೆ ಅದು ಮಾತ್ರ ಕೆಲಸ. ಅದನ್ನ ಫುಲ್ಲಾಗಿ ಒಂದಿನ ಫುಲ್ಲಾಗಿ ಬೆಡ್ಡಲ್ಲಿ ಮಲಗೋದಾಗಿದ್ರೆ ಮಲಗಿಬಿಟ್ಟು, ಇಲ್ಲ ಚೇರಲ್ಲಿ ಕೂತ್ಕೊಳ್ಳೋದಾದರೆ ಕೂತ್ಕೊಳ್ಬಿಟ್ಟು ಅದು ಹೇಗೆ ಕಂಫರ್ಟಬಲ್ ಆಗಿದೆಯಾ ಅಂತ ಹೇಳಿ ಹೇಳಬೇಕು. ಸೊ ಹೀಗೆ ಕೂಡ ಕೆಲಸ ಮಾಡೋರಿದ್ದಾರೆ, ಎಷ್ಟು ಆರಾಮಾದ ಕೆಲಸ ಅಲ್ವಾ. ಆರನೇದು ಸ್ನಿಫರ್ಸ್. ಈಗ ಡಿಯೋಡ್ರೆಂಟ್ಸ್ ಎಲ್ಲ ರೆಡಿ ಮಾಡ್ತಾರಲ್ವಾ, ನಮಗೆಲ್ಲ ಬಾಡಿ ಸ್ಪ್ರೇ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ, ರೆಡಿ ಮಾಡಬೇಕಾದ್ರೆ ಅದು ಚೆನ್ನಾಗಿದೆಯಾ ಅಂತ ಹೇಗೆ ಟೆಸ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಟೆಸ್ಟರ್ಸ್ನ ಇಟ್ಟಿರ್ತಾರೆ, ಅವರನ್ನೇ ಸ್ನಿಫರ್ಸ್ ಅಂತ ಕರೀತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಜನ ಬಂದ್ಬಿಟ್ಟು ಆ ಡಿಯೋಡ್ರೆಂಟ್ ಇಲ್ಲ ಸ್ಪ್ರೇ ಇರುತ್ತಲ್ಲ ಅದನ್ನು ಬಂದ್ಬಿಟ್ಟು ಅವರ ಕೈ ಅಡಿಗೆ ಹಾಕ್ಕೊತಾರೆ, ಹಾಕ್ಕೊಂಡ್ಬಿಟ್ಟು ಸ್ನಿಫರ್ಸ್ನ ಹತ್ರ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಮೂಸಿ ನೋಡಿ ಅದನ್ನು ಚೆನ್ನಾಗಿದೆಯಾ, ಸ್ಮೆಲ್ ಬರ್ತಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿ ಹೇಳ್ತಾರೆ. ಇದಕ್ಕೋಸ್ಕರ ಅಂತಲೇ ಒಂದು ಜನರು ಬಂದ್ಬಿಟ್ಟು ಅಪಾಯಿಂಟ್ ಮಾಡಿರ್ತಾರೆ, ಇವರನ್ನು ಸ್ನಿಫರ್ಸ್ ಅಂತ ಕರೀತಾರೆ, ಇವ್ರಿಗೆ ಬಂದ್ಬಿಟ್ಟು ಒಳ್ಳೆ ಸಂಬಳ ಕೊಡ್ತಾರಂತೆ. ಏಳನೇದು ವೆಡ್ಡಿಂಗ್ ಗೆಸ್ಟ್. ವೆಡ್ಡಿಂಗ್ನಲ್ಲಿ ಗೆಸ್ಟಾಗಿ ಹೋಗುವಂತಹ ಒಂದು ಕೆಲಸ, ಎಂಥ ಆರಾಮದ ಕೆಲಸ ನೋಡಿ ಅಂತೆ. ಜಪಾನ್ನಲ್ಲೆಲ್ಲ ಬಂದ್ಬಿಟ್ಟು ಫುಲ್ ಡೆವಲಪ್ಮೆಂಟ್ ಆದ ಕಾರಣ ಅಲ್ಲಿಯ ಜನರು ಇನ್ನೊಬ್ಬರ ಮದುವೆಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಂತೆಲ್ಲ ನೆನೆಸ್ತಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಯಾರಿಗಾದರೂ ನಮ್ಮ ಮದುವೆಗೆ ತುಂಬ ಜನ ಬರಬೇಕು ಅಂತ ಹೇಳೋ ಆಸೆ ಇದ್ದರೆ, ಅವ್ರೇನು ಮಾಡ್ತಾರೆ ಅಂದರೆ ಹಣ ಕೊಟ್ಟು ವೆಡ್ಡಿಂಗ್ ಗೆಸ್ಟ್ನ ಕರ್ಕೊತಾರೆ. ಸೊ ಅವ್ರೇನು ಮಾಡ್ತಾರೆ, ಗೆಸ್ಟ್ನವರೆಲ್ಲ ಬಂದು, ಸೊ ಈಗ ನಾರ್ಮಲಾಗಿ ಒಂದು ಗೆಸ್ಟ್ ಬಂದರೆ ಏನು ಮಾಡ್ತಾರೆ, ಹಾಗೆಯೇ ಬಂದ್ಬಿಟ್ಟು ಡ್ರೆಸ್ ಮಾಡಿಕೊಂಡು ಅವ್ರು ಬರ್ತಾರೆ. ನಾರ್ಮಲ್ ಒಂದು ಗೆಸ್ಟ್ ಹೇಗೆ ವಿಶ್ ಮಾಡ್ತಾರೆ, ಹೇಗೆ ಎಲ್ಲರ ಹತ್ರ ಮಾತಾಡ್ತಾರೆ, ಹೇಗೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡ್ತಾರೆ, ಇಂಥ
ಇಂಥದ್ದೆಲ್ಲವನ್ನು ಬಂದುಬಿಟ್ಟು ಆ ಗೆಸ್ಟ್ ಮಾಡ್ತಾರೆ. ಬಂದು ಮಾಡಿಬಿಟ್ಟು ಅದಕ್ಕೆ ಮತ್ತೆ ಅಲ್ಲಿ ಗಿಫ್ಟ್ಸ್ ಎಲ್ಲ ಕೊಟ್ಟರೆ ತಗೊಂಡು ಅದಕ್ಕೆ ಮತ್ತೆ ಊಟ ಚೆನ್ನಾಗಿ ಮಾಡಿಬಿಟ್ಟು ಹೋಗ್ತಾರೆ. ಆ್ಯಂಡ್ ಇದಕ್ಕೋಸ್ಕರ ಅವರಿಗೆ ಹಣ ಕೂಡ ಸಿಗುತ್ತೆ. ಸೊ ಇಂಥ ಒಂದು ಕೆಲಸ ಜಪಾನ್ನಲ್ಲಿದೆ, ಇಂಥ ಒಳ್ಳೆ ಕೆಲಸ ನೋಡಿದ್ರ. ಎಂಟನೇದು ಸ್ಲೀಪರ್ಸ್. ಈಗ ಸ್ಲೀಪ್ನ ಬಗ್ಗೆ ರಿಸರ್ಚ್ ಮಾಡ್ತಾರಲ್ಲ ಸೈಂಟಿಸ್ಟ್ ಎಲ್ಲ, ಬಂದುಬಿಟ್ಟು ನಿದ್ದೆಯ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇಲ್ಲ ನಿದ್ದೆ ಮಾತ್ರ ಇರತ್ತಲ್ಲ, ಸೊ ಆ ಗುಳಿಗೆ ಎಲ್ಲ ಬಂದುಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ರಿಸರ್ಚ್ ಮಾಡ್ತಾರೆ. ಇವರಿಗೆಲ್ಲ ಬಂದುಬಿಟ್ಟು ಮಲಗುವಂಥವ್ರು ಬೇಕಾಗತ್ತಲ್ಲ, ಅಂದರೆ ಮಲಗಿದ್ರೆ ಮಾತ್ರ ತಾನೇ ಅವರಿಗಿಟ್ಟು ರಿಸರ್ಚ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಮಲಗುವವರನ್ನು ಬಂದುಬಿಟ್ಟು ಕೆಲಸ ಹೈಯರ್ ಮಾಡ್ಕೋತಾರಂತೆ, ರಿಜಿಸ್ಟ್ರೇಷನ್ ಮಾಡಬೇಕಂತ. ಅದಕ್ಕೋಸ್ಕರ ಈಗ ಒಳ್ಳೆ ಗಟ್ಟಿ ನಿದ್ದೆ ಮಾಡೋರು ಯಾರಿದ್ದಾರೋ ಅವರೆಲ್ಲ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರನ್ನು ಬಂದುಬಿಟ್ಟು ಕರೆಸ್ಕೊತಾರಂತೆ, ಒಳ್ಳೆ ಸಂಬಳ ಕೊಟ್ಟು. ಬರೀ ಮಲಗುವಂಥದ್ದು ಮಾತ್ರ ಅವರಿಗೆ ಕೆಲಸ, ಅವ್ರು ಏನು ಟೆಸ್ಟ್ ಹೇಳ್ತಾರೋ ಅದನ್ನು ಮಾಡಿಸ್ಕೊಂಡು ಮಲಗುವಂಥದ್ದು ಮಾತ್ರ ಅವ್ರಿಗೆ ಕೆಲಸ, ಅವರು ರಿಸರ್ಚ್ನ ಮಾಡ್ಕೊತಾರಂತೆ. ಸೊ ಇಂಥ ಒಂದು ಕೆಲಸ ಕೂಡ ಇದೆ. ಒಂಬತ್ತನೇದು ಬೈಸೈಕಲ್ ಕೊರಿಯರ್ಸ್ ನ್ಯೂಯಾರ್ಕ್ನಲ್ಲಿ. ಈಗ ನ್ಯೂಯಾರ್ಕ್ನಲ್ಲೆಲ್ಲ ಬಂದುಬಿಟ್ಟು ತುಂಬ ಸಿಟಿ, ದೊಡ್ಡ ಸಿಟಿ ಆದ ಕಾರಣ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಕಷ್ಟ ಇರುತ್ತೆ, ಟ್ರಾಫಿಕ್ ಎಲ್ಲ ಕಡೆಯೂ ಇರುತ್ತೆ. ಜನರೆಲ್ಲ ಬಂದುಬಿಟ್ಟು ಕೆಲಸಕ್ಕೆ ಹೋಗುವಾಗ, ಸ್ಕೂಲಿಗೆ ಕಾಲೇಜಿಗೆ ಎಲ್ಲ ಹೋಗುವಾಗ ವಿಷಯಗಳನ್ನು ಮರ್ತು ಹೋಗ್ತಾರಲ್ಲ, ಅಸೈನ್ಮೆಂಟು ಇಲ್ಲ ಹಾಲ್ ಟಿಕೆಟು ಇಲ್ಲ ಇಂಥ ಫೈಲ್ಸು ಇದನ್ನೆಲ್ಲ ಮರ್ತು ಹೋಗ್ತಾರಲ್ಲ, ಅವರೆಲ್ಲ ಬಂದುಬಿಟ್ಟು ಮತ್ತೆ ಬಂದು ತಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಅದಕ್ಕೆ ಅವರು ಬೈಸೈಕಲ್ ಕೊರಿಯರ್ಸ್ನ ಯೂಸ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೈಕಲ್ನಲ್ಲಿ ಈಗ ಫೋನ್ನಲ್ಲಿ ನಾವು ಅವರನ್ನು ಬುಕ್ ಮಾಡಬೇಕಾಗತ್ತೆ, ಬುಕ್ ಮಾಡಿದ ತಕ್ಷಣ ಸೈಕಲಲ್ಲಿ ನಿಮ್ಮ ಮನೆಗೆ ಹೋಗಿ ನೀವು ಏನು ವಿಷಯನ ಮರ್ತುಬಿಟ್ರೋ ಅದನ್ನು ತಗೊಂಬಂದು ಕೊಡ್ತಾರೆ. ಸೈಕಲ್ ಆದ ಕಾರಣ ಯಾವುದೇ ಟ್ರಾಫಿಕ್ಗೆ ನಿಲ್ಲಬೇಕು ಅಂತಿಲ್ಲ. ಆ್ಯಂಡ್ ಆಲ್ಸೋ ಸೈಕಲ್ ಬಂದುಬಿಟ್ಟು ಚಿಕ್ಕ ಚಿಕ್ಕ ರೋಡಲ್ಲೂ ಹೋಗಿಬಿಡುತ್ತೆ. ಸೊ ಅವ್ರು ಬಂದುಬಿಟ್ಟು ಆದಷ್ಟು ಬೇಗ ನಿಮ್ಮ ಹತ್ರ ಆ ವಿಷಯನ ತಂದು ಸೇರಿಸ್ತಾರೆ. ಸೊ ಇಂತಹದೊಂದು ಕೆಲಸನು ನ್ಯೂಯಾರ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇದು ಬಂದುಬಿಟ್ಟು ತುಂಬ ಚಾರ್ಜ್ ಕೊಡುವಂಥ ಒಂದು ಕೆಲಸ, ಅಂದರೆ ತುಂಬ ಹಣ ತಗೊಂತಾರಂತಿದ್ದಕ್ಕೋಸ್ಕರ ಸೈಕಲ್ ಓಡಿಸೇ ಬಂದುಬಿಟ್ಟು ಅಲ್ಲೊಂದು ಗ್ರೂಪ್ ಆಫ್ ಜನರು ಹಣ ಸಂಪಾದಿಸ್ತಿದ್ದಾರೆ. ಹತ್ತನೇದು ಆ್ಯಂಡ್ ಲಾಸ್ಟ್ ಒನ್, ವರ್ಜಿನಿಟಿ ಸೆಲ್ಲರ್ಸ್. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಹುಡುಗಿರ್ತಾರಲ್ಲ ಅಂದರೆ ವರ್ಜಿನ್ ಆಗಿನ್ನೂ ಇರುವಂತಹ ಹುಡುಗಿರ್ತಾರಲ್ಲ ಅವರೆಲ್ಲ ಬಂದುಬಿಟ್ಟು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅಲ್ಲಿ ಬಂದುಬಿಟ್ಟು ಆಕ್ಷನ್ ಹಾಕ್ತಾರಂತೆ, ಅಂದರೆ ಹರಾಜು ಹಾಕ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ಅವರ ವರ್ಜಿನಿಟಿನ ಮಾರಕ್ಕೋಸ್ಕರ. ಈಗ ಕೆಲವೊಂದು ಚಿಕ್ಕ ಚಿಕ್ಕ ಹುಡುಗಿರಿಗೆಲ್ಲ ಬಂದುಬಿಟ್ಟು ಅಲ್ಲಿ ಅಮೆರಿಕದಲ್ಲಿ ಬಂದುಬಿಟ್ಟು ಓದಲಿಕ್ಕೆ ಅವರಿಗೆ ಹಣ ಸಾಲಲ್ಲ, ಅಪ್ಪ ಅಮ್ಮನವರೆಲ್ಲ ಚಿಕ್ಕ ವಯಸ್ಸಲ್ಲಿ ಅವರನ್ನು ಅವರ ಸ್ವಂತಕ್ಕೆ ಬಿಟ್ಬಿಡ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿ ಅಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಕಲಿಬೇಕು ಅಂತ ಹೇಳಿದರೆ ತುಂಬ ಹಣ ಬೇಕಾಗುತ್ತೆ. ಆ ಹಣಕ್ಕೋಸ್ಕರ ಹುಡುಗಿರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಇನ್ನೂ ವರ್ಜಿನ್ ಆಗಿದ್ದರೆ ಅವರ ವರ್ಜಿನಿಟಿನ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾರ್ತಾರೆ. ಕೆಲವೊಂದು ಶ್ರೀಮಂತರಿಗೆ ವರ್ಜಿನ್ ಆಗಿ ಯಾರು ಮುಟ್ಟದಂತಹ ಹುಡುಗಿರನ್ನ ಯೂಸ್ ಮಾಡೋಕ್ಕೋಸ್ಕರ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಬಂದುಬಿಟ್ಟು ಅಲ್ಲಿ ಆ ಹರಾಜಿನಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಬಂದುಬಿಟ್ಟು ಅವರವರ ಹಣನ ಬಿಡ್ಡಿಂಗ್ ಹಾಕ್ತಾರೆ. ಸೊ ಯಾರು ಬಂದುಬಿಟ್ಟು ಜಾಸ್ತಿಯಾಗಿ ಹಾಕ್ತಾರೋ ಅವರಿಗೆ ಬಂದುಬಿಟ್ಟು ಆ ಹುಡುಗಿ ಸಿಗ್ತಾಳೆ. ಇಂತಹ ಒಂದು ಪ್ರೊಫೆಷನ್ನು ಅಮೆರಿಕದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಒಂದೊಂದು ಹುಡುಗಿರಿಗೆ ಬಂದುಬಿಟ್ಟು 5 ಕೋಟಿ ತನಕೆಲ್ಲ ಹಣ ಸಿಗತ್ತಂತೆ. ಇದರಲ್ಲಿ ಅವ್ರು ಫುಲ್ ಎಜುಕೇಷನ್ನೇ ಕಂಪ್ಲೀಟ್ ಮಾಡುವಷ್ಟು, ಆ್ಯಂಡ್ ಆಲ್ಸೋ ಅವರಿಗೆ ಸಾಲ ಇದ್ದರೆ ಅಪ್ಪ ಅಮ್ಮನಿಗೆ ಸಾಲ ಇದ್ದರೆ ಅದನ್ನು ತೀರಿಸುವಷ್ಟು ಹಣ ಅವರಿಗೆ ಸಿಗತ್ತಂತೆ. ಸೊ ಇದುವೇ 10 ಕ್ರೇಜಿ ಆದಂತಹ ಕೆಲಸಗಳು. ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸಿತ್ತು ಅಂತ ಹೇಳಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ತಿನ್ನು. ನಾನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದರ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಇಲ್ಲಿ ಲಿಂಕ್ ಕೊಡ್ತೀನಿ, ಖಂಡಿತ ಕ್ಲಿಕ್ ಮಾಡಿ ನೋಡಿ.